ಆತ್ಮೀಯರೇ ನಮಸ್ಕಾರ. ಜಯಪ್ರಕಾಶ್ ನಾಗತಿಹಳ್ಳಿ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ, ಸುಸ್ವಾಗತ. ಆತ್ಮೀಯರೇ, ಪ್ರತಿ ವಾರವೂ ಕೂಡ ಒಂದು ವಿಶೇಷವಾದ ವಿಷಯಗಳ ಜೊತೆಗೆ ಜೆ ಪಿ ಸರ್ ಅವರು ವಿಭಿನ್ನವಾಗಿ ಈ ಆನ್ಲೈನ್ ಮೋಡಲ್ಲಿ ವಿಷಯಗಳನ್ನು ನಮ್ಮ ಎಲ್ಲ ಸಹವರ್ತಿಗಳ ಜೊತೆಗೆ ಮಾತನಾಡುತ್ತಾ ವಿಷಯದ ಜೊತೆಗೆ ಮಾತಿನ ಕಲೆಯನ್ನು ಕರಗತ ಮಾಡಿಕೊಳ್ಳಿಕ್ಕೆ ದಿಸೆಯಲ್ಲಿ ಇವತ್ತು ಒಳ್ಳೆಯ ವಿಷಯವನ್ನು ತಗೊಂಬಂದಿದ್ದಾರೆ. ಅದೇನಪ್ಪಾ ಅಂದರೆ, ನಮ್ಮ ಕನ್ನಡದ ಆಸ್ತಿಯಾಗಿರುವಂಥ ಶ್ರೀಯುತ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಒಂದು ಅದ್ಭುತವಾದ ವಾಕ್ಯ ಏನಪ್ಪಾ ಅಂದರೆ, ಕೂರಬೇಡಿ, ನಿಲ್ಲಬೇಡಿ, ಇಳಿಯಬೇಡಿ, ಏರುತ್ತಾ ಇರಿ. ಕೂರಬೇಡಿ, ನಿಲ್ಲಬೇಡಿ, ಇಳಿಯಬೇಡಿ, ಏರುತ್ತಾ ಇರಿ ಅನ್ನುವಂಥ ಒಂದು ಅದ್ಭುತ ವಾಕ್ಯವನ್ನು ಮಾಸ್ತಿ ಅವರು ಹೇಳಿದ್ದಾರೆ. ಈ ವಾಕ್ಯದ ವಿಶ್ಲೇಷಣೆ, ಇದರ ಅರ್ಥ ಏನು, ಇದರಿಂದ ಹೆಚ್ಚು ಏನು ತಿಳ್ಕೊಬೋದು, ಏನು ಕಲಿಬೋದು ಅಂತ ನಮ್ಮ ಜೆ ಪಿ ಸರ್ ಅವ್ರ ಬಾಯಿಂದನೇ ಕೇಳೋಣ. ಸರ್, ಸರ್ ದಯವಿಟ್ಟು ಹೇಳಬೇಕು ಅಂತ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಸ್ವಾಗತ, ಸುಸ್ವಾಗತ. ಏ ಸತೀಶ್, ಥ್ಯಾಂಕ್ ಯು. ನಾನು ಮಾರ್ಗದರ್ಶನ ಮಾಡೋ ಸಂದರ್ಭದಲ್ಲಿ ಎತ್ತರ ಎತ್ತರಕ್ಕೇರಿ ಅಂತ ಎಲ್ರಿಗೂ ಹೇಳ್ಕೊಂಡು ಬರ್ತಾ ಇದ್ದೆ. ಆವಾಗ ಕೆ ಎಸ್ ನಿಸಾರಮ್ಮದ್ ಅವರ ಮಾತು ನನ್ನ ಗಮನಕ್ಕೆ ಬಂದಿತ್ತು. ಮುನ್ನಡೆ ಸಾಧಿಸಿದರೆ ಸಾಲದು, ಮೇಲ್ನಡೆ ಸಾಧಿಸುವುದು ಮನುಷ್ಯನ ಗುರಿಯಾಗಿರಬೇಕು ಅಂತ. ಇನ್ನು ಸಾಮಾನ್ಯವಾಗಿ ನಾವು ವಿವೇಕಾನಂದರದು ಏಳಿ ಎದ್ದೇಳಿ, ಗುರಿ ಮುಟ್ಟುವ ತನಕ ನಿಲ್ಲದಿರಿ, ಎಲ್ಲರಿಗೂ ಗೊತ್ತು. ಅಂದರೆ ಎಲ್ಲ ಮಲ್ಕೊಂಡಿದ್ದಾರೆ, ಹೇಳ್ರಿ ಫಸ್ಟು ಅಂತ ವಿವೇಕಾನಂದರು ಹೇಳಿದರು ಅಂತ. ಬಾರಿಸು ಕನ್ನಡ ಡಿಂಡಿಮದಲ್ಲಿ ಕುವೆಂಪು ಏನು ಹೇಳಿದ್ರು, ಸತ್ತಂತಿಹರನು ಬಡಿದೆಚ್ಚರಿಸು ಅಂತ ಹೇಳಿದ್ರು. ಅಂದರೆ ಜನ ಸತ್ತಿಲ್ಲ, ಸತ್ತಂಗೆ ನಾಟಕ ಮಾಡ್ತಾವ್ರೆ ಅಂತ. ಸೊ ನನಗೆ ಇದೇ ನಿಟ್ಟಿನಲ್ಲಿ ಸಾಗಿ ಎಲ್ಲರಿಗೂ ಏನು ಹೇಳ್ತಿದ್ದೆ ಅಂದರೆ, ಅಪ್ಡೇಟ್ ಆಗ್ರಿ, ಅಪ್ಗ್ರೇಡ್ ಆಗ್ರಿ, ರೀಚಾರ್ಜ್ ಆಗ್ರಿ, ಪಾಲಿಶಿಂಗ್ ಆಗ್ರಿ, ಫೈನ್ ಟ್ಯೂನ್ ಆಗ್ರಿ, ಬೆಸ್ಟ್ ವರ್ಷನ್ ಆಗಲಿ, ನೀವೇ ಪವರ್ ಹೌಸ್ ಕಂಡ್ರಿ, ರೀವೈರಿಂಗ್ ಮಾಡ್ಕೊಳ್ರಿ, ರೀಪೊಸಿಷನಿಂಗ್ ಮಾಡ್ಕೊಳ್ರಿ, ನಿಮ್ಮೊಳಗಿರುವ ಒಲವನ್ನು ಈ ಕಿಚ್ಚನ್ನ ಹತ್ತಿಸಿಕೊಳ್ಳಿ, ಯು ಆರ್ ಯುನೀಕ್, ಲಿವ್ ಲಾರ್ಜರ್ ದ್ಯಾನ್ ಲೈಫ್, ಬಿ ಎ ನೀವು, ಈ ಥರ ಹೇಳ್ಕೊಂಡು ಬರ್ತಾ ಇದ್ದೆ. ಕಳೆದ ವಾರ ಗಮನಿಸ್ದೆ, ಮಾಸ್ತಿ ವೆಂಕಟೇಶ ಅಯ್ಯಂಗಾರರು ನನಗೆ ಬೇಕಾಗಿರೋ ವಿಚಾರದ ಬಗ್ಗೆ ಇದೊಂದು ಕೋಟ್ ಹೇಳಿಬಿಟ್ಟಿದ್ದಾರಲ್ಲ, ಕೂರಬೇಡಿ, ನಿಲ್ಲಬೇಡಿ, ಇಳಿಯಬೇಡಿ, ಏರುತ್ತೋ ಇರಿ. ನಮ್ಮ ಎತ್ತರೆತ್ತರಕ್ಕೇರಿ ಕಾನ್ಸೆಪ್ಟ್ಗೆ ತುಂಬಾ ಹತ್ರ ಇತ್ತು. ಹಾಗಾಗಿ ನನಗಂತೂ ಅಗದಿ ಫುಲ್ ಖುಷಿಯಾಗಿತ್ತು ಈ ಕೋಟ್ ನೋಡಿ. ಅದಕ್ಕೆ ನಮ್ಮೆಲ್ಲ ಸ್ನೇಹಿತರು ಮಾತಾಡಲಿ, ಆನ್ಲೈನ್ ಕ್ಲಾಸ್ ಅವರೆಲ್ಲ ಅನ್ನೋ ದೃಷ್ಟಿಯಿಂದ ಈ ವಿಚಾರನ ಕೊಟ್ಟಿನ್ರಿ. ಹೇಗನ್ನಿಸ್ತ್ರಿ? ಕಾಮೆಂಟ್ ಹಾಕ್ರಿ. ಥ್ಯಾಂಕ್ ಯು ಸತೀಶ್. ಥ್ಯಾಂಕ್ ಯು ಸರ್. ನೋಡಿ, ಕೂರಬೇಡಿ, ನಿಲ್ಲಬೇಡಿ ಅನ್ನೋದನ್ನ ನಮ್ಮ ಆನ್ಲೈನ್ ಸ್ಟೂಡೆಂಟ್ಸ್ಗಳು ಬಾಯಿಂದಲೇ ಬಿಡಿಸ್ಬೇಕು, ಇನ್ನಷ್ಟು ಅವರಿಂದ ಬೆಳೆಸಬೇಕು ಅನ್ನೋಂಥದ್ದ ಬಯಕೆಯನ್ನು ವ್ಯಕ್ತಪಡಿಸಿದ್ರು. ಜೊತೆಗೆ ಮಾಸ್ತಿಯವರು ಕೆ ಎಸ್ ನಿಸಾರಮ್ಮದ್ದು ಕುವೆಂಪು ಅವರ ಮಾತುಗಳನ್ನು ಕೂಡ ಉಲ್ಲೇಖ ಮಾಡಿದ್ರು. ಥ್ಯಾಂಕ್ ಯು ಜೆ ಪಿ ಸರ್. ಈ ವಿಚಾರ, ಕೂರಬೇಡಿ, ನಿಲ್ಲಬೇಡಿ, ಇಳಿಯಬೇಡಿ, ಇರುತ್ತಾ ಇರಿ ಅಂತ ಈ ವಾಕ್ಯವನ್ನು ಏನ್ ಅರ್ಥೈಸ್ಕೊಂಡಿದ್ದಾರೆ, ಏನ್ ಯಾವ ರೀತಿ ಅನ್ವಯ ಮಾಡ್ಕೊಂತಾರೆ ಅಕ್ಷತಾ ಅವರು, ಬಂಡಿಯವರು ಅಂತ ಕೇಳೋಣ. ಅಕ್ಷತಾ ಬಂಡಿಯವರೇ, ನೀವೇನಂತೀರಾ? ನಮಸ್ಕಾರ ವೀಕ್ಷಕರೇ, ನಮಸ್ತೆ ಸರ್. ಇಂದಿನ ಟಾಪಿಕ್ ಬಂದು ಕೂರಬೇಡಿ, ನಿಲ್ಲಬೇಡಿ, ಇಳಿಯಬೇಡಿ, ಏರುತ್ತಾ ಇರಿ ಅಂತೇಳಿ. ಎಷ್ಟು ಚೆನ್ನಾಗಿದೆ ಅಂದ್ರೆ ಮಾಸ್ತಿ ವೆಂಕಟೇಶ್ ಅವರ ಮಾತು. ಜೀವನದಲ್ಲಿ ಯಾವತ್ತೂ ಕೂರ್ಬಾರ್ದು. ಒಂದೇ ಕಡೆ ಕೂರ್ತಾ ಇದ್ರೆ ಎಲ್ರೂ ಮುಂದೆ ಸಾಗ್ತಾನೆ ಇರ್ತಿರ್ತಾರೆ, ನಾವ್ ಅಷ್ಟೇ ಅಲ್ಲಿ ಕುತ್ಕೊಂಡಿರ್ತೀವಿ. ಅವಾಗ ನಮ್ಗೆ ಗಿಲ್ ಕಡುತ್ತೆ, ಎಲ್ರು ಹೋಗ್ತಿದಾರೆ, ನಾವ್ ಇನ್ನು ಇಲ್ಲಿದ್ದೀವಿಲ್ಲ ಅಂತೇಳಿ. ನಿಲ್ಲಬೇಡಿ ಅಂತೇಳಿ, ಆಲ್ವೇಸ್ ಯಾವಾಗ್ಲೂ ಮುಂದಕ್ಕೆ ಹೋಗ್ತಾ ಇರ್ಬೇಕು, ಆಲ್ವೇಸ್ ಮೂವ್ ಫಾರ್ವರ್ಡ್ ಅಂತೇಳಿ. ಹಿಂದ್ಗಡೆ ನೋಡಿದಾಗ ಅದೆಷ್ಟೋ ಘಟನೆಗಳು ನಮ್ಗೆ ಸಿಗ್ಬಹುದು, ಕಹಿ ಘಟನೆಗಳು ಸಿಗ್ಬಹುದು ಮೆಲುಕು ಹಾಕೋಕೆ, ಬಟ್ ಮುಂದೆ ಹೋದಾಗ ಒಂದು ಯಶಸ್ಸಿನ ಹಾದಿ ನಮಗ ಸಿಗುತ್ತೆ. ಇಳಿಯಬೇಡಿ, ಮತ್ತೊಬ್ಬರೊಂದಿಗೆ ನಾ ಹೋಲಿಕೆ ಮಾಡ್ಕೊಂಡು ನನಗಾಗುದಿಲ್ಲ, ನನಗ್ ನಿಗುದಿಲ್ಲ ಅಂತೇಳಿ ನಾವ್ ಏನಾದ್ರೂ ನಮ್ಮತನವನ್ನು ನಾವು ಕೆಳಗಡೆ ಇಳಿಸಿದ್ವಿ ಅಂದ್ರೆ ನಮ್ ಮುಂದೆ ಸಾಗೋದು ಕಷ್ಟ ಆಗುತ್ತೆ. ಯಾವಾಗ್ಲೂ ಏರುತ್ತಾ ಇರಿ, ಆಲ್ವೇಸ್ ಯಾವಾಗ್ಲೂ ಕ್ರಿಯೇಟಿವಿಟಿ ಇರ್ಲಿ, ಸೃಜನಶೀಲತೆ ಇರ್ಲಿ, ಹೊಸದಾಗಿರುವಂತ ಪಾಸಿಟಿವ್ ಥಿಂಕಿಂಗ್ ಇರ್ಲಿ, ಎತ್ತರಕ್ಕೆ ಹೋಗ್ಬೇಕು, ಸ್ಕೇಲಿಂಗ್ ಅಪ್ ಆಗ್ತಿರ್ಬೇಕು, ಆಲ್ವೇಸ್ ಅಪ್ಡೇಟ್ ಆಗ್ಬೇಕು, ಅಪ್ಗ್ರೇಡ್ ಆಗ್ಬೇಕು ಅಂತ ಹೇಳ್ತೀವಿ. ಸಮಯ ಅನ್ನೋದು ಯಾರಿಗೂ ಯಾವತ್ತೂ ಕಾಯೋದಿಲ್ಲ. ಸೊ ಯಾವಾಗ್ಲೂ ನಾವು ಆಲ್ವೇಸ್ ನಮ್ ಕೆಲ್ಸದಲ್ಲಿ ನಾವು ಬ್ಯುಸಿ ಆಗ್ತಾ, ಹೊಸದನ್ನು ಕಲಿತಾ, ಹೊಸ ವಿಚಾರಧಾರೆಗಳನ್ನ ನಮ್ಮಲ್ಲಿ ಅಳವಡಿಸ್ಕೊಳ್ತಾ ಎಲ್ರೊಂದಿಗೂ ಖುಷಿ ಖುಷಿಯಾಗಿರ್ಬೇಕು. ಅದಕ್ಕೆ ಡಿ ವಿ ಜಿ ಅವರು ತಮ್ಮ ಒಂದು ಕಗ್ಗದಲ್ಲಿ ಹೇಳ್ತಾರೆ, ಮಂಕುತಿಮ್ಮ ಅವರು ಏನಂತಾರೆ ಅಂದ್ರೆ, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆ ಬಿಡಿಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲ ಬೆಳಗಂದಾಗು ಮಂಕುತಿಮ್ಮ.
ಎಲ್ಲರೊಳಗೊಂಡಾಗು ಮಂಕುತಿಮ್ಮ. ಡಿವಿಜಿ ಅವರು ತಮ್ಮ ಮಂಕುತಿಮ್ಮನ ಕಗ್ಗದಲ್ಲಿ ಹೇಳಿದಿರುವ ಹಾಗೆ ನಾವೆಲ್ಲರೂ ಕೂಡ ಎಲ್ಲರೊಂದಿಗೆ ಕೂಡ ಸದಾ ಯಾವಾಗ್ಲೂ ಹಸನ್ಮುಖಿ ಆಗ್ತಾ ಪಾಸಿಟಿವ್ ವೈಬ್ರೇಷನ್ ದಿಂದ ಸದಾ ಜೀವನದಲ್ಲಿ ಮುನ್ನುಗ್ತಾನೆ ಇರೋಣ, ಯಾವಾಗ್ಲೂ ಮುಂದ್ ಹೋಗ್ತಾನೆ ಇರೋಣ, ಯಾವಾಗ್ಲೂ ಸ್ಕೇಲಿಂಗ್ ಅಪ್ ಎತ್ತರಕ್ಕೆ ಎತ್ತರಕ್ಕೆ ಇರುತ್ತಾ ಇರೋಣ ಅಂತ ಹೇಳ್ತಾ ನನ್ನ ಒಂದೆರಡು ಮಾತುಗಳನ್ನು ಇಷ್ಟೇ. ಧನ್ಯವಾದಗಳು ಸರ್. ಸಾಕ್ಷತ ಬಂಡಿ ಅವರೇ, ಸ್ಕೇಲಿಂಗ್ ಅಪ್ ಎತ್ತರ ಎತ್ತರಕ್ಕೆ ಬೆಳೆಯೋಣ ಅನ್ನೋದ್ರ ಜೊತೆಗೆ ಡಿ ವಿ ಜಿ ಅವರ ಕಗ್ಗವನ್ನು ಕೂಡ ಉಲ್ಲೇಖವನ್ನು ಮಾಡಿದ್ರಿ, ತುಂಬಾ ಚೆನ್ನಾಗಿ ಮಾತಾಡಿದ್ರಿ, ಥ್ಯಾಂಕ್ ಯು ವೆರಿ ಮಚ್ ನಿಮಗೆ. ನಂತರ ಏರುತ್ತಾ ಇರಿ, ಯಾವ ರೀತಿ ಏರ್ಬೇಕು, ಯಾಕೆ ಕೂರ್ಬಾರ್ದು, ಯಾಕೆ ಕೇಳಬಾರ್ದು, ಯಾಕೆ ನಿಲ್ಬಾರ್ದು ಅಂತ ನಮ್ ಗೀತಾ ಮೇಡಮ್ ಏನ್ ಹೇಳ್ತಾರೆ ಕೇಳೋಣ ಮೇಡಮ್. ಸರ್ ನಮಸ್ತೆ. ಕೂರಬೇಡಿ, ನಿಲ್ಲಬೇಡಿ, ಇಳಿಯಬೇಡಿ, ಏರುತ್ತಾ ಇರಿ. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ಎಷ್ಟು ಸೊಗಸಾಗಿ ಹೇಳಿದ್ದಾರೆ ಅಂದ್ರೆ, ಒಂದೇ ಒಂದು ಇದಕ್ಕೆ ಉದಾಹರಣೆ ಕೊಡ್ತೀನಿ. ಒಬ್ರು ಭವಿಷ್ಯ ಹೇಳೋರ ಹತ್ರ ಹೋಗ್ಬಿಟ್ಟು ಕೇಳಿದ್ರಂತೆ, ಸರ್ ನನ್ನ ಭವಿಷ್ಯ ಹೆಂಗಿದೆ ಅಂತ. ಅವ್ರು ಹೇಳಿದ್ರಂತೆ, ಇನ್ನೊಂದು 6 ತಿಂಗಳಲ್ಲಿ ನೀವು ಒಂದು ಕೋಟ್ಯಾಧಿಪತಿ ಆಗ್ತೀಯ ಅಂತ. ಅವ್ರು ಸರಿ, ಇನ್ನೊಂದು 6 ತಿಂಗಳಲ್ಲಿ ನಾನು ಕೋಟ್ಯಾಧಿಪತಿ ಆಗ್ತೀನಿ, ಏನಕ್ಕೆ ಕಷ್ಟ ಪಡ್ಬೇಕು ಅಂತ. ಆರಾಮಾಗಿ ಮನೇಲಿ ಕುತ್ಕೊಂಡು ಟಿವಿ ಗಿವಿ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಇದ್ರಂತೆ. 6 ತಿಂಗಳಾದ್ರೂ ಅವ್ರು ಹಂಗೆ ಇದ್ರಂತೆ, ಏನು ಬದಲಾವಣೆ ಆಗ್ಲಿಲ್ಲ. ಮತ್ತೆ ಹೋಗಿ ಆ ಭವಿಷ್ಯರ ಹತ್ರ, ಏನ್ ಸ್ವಾಮಿ ನೀವು ನನ್ಗೆ ಇನ್ನೊಂದ್ 6 ತಿಂಗಳಾದ್ರೆ ನನ್ನ ಜೀವನ ಬದಲಾಗುತ್ತೆ, ಕೋಟ್ಯಾಧಿಪತಿ ಹಾಕ್ತೀನಿ ಅಂತ ನೀವ್ ಹೇಳಿದ್ರಿ, ನೀ ನೋಡಿದ್ರೆ ಹಂಗೆ ಇದ್ದೀನಿ ಅಂತ. ಅದಕ್ಕೆ ಅವರು ಹುಗುದ್ರಂತೆ, ಪ್ರಯತ್ನ ಪಟ್ರೆ ನೀನು ಕೋಟ್ಯಾಧಿಪತಿ ಆಗ್ತೀಯ ಅಂತ ಅದ್ರಲ್ಲಿ ಇತ್ತು, ನೀನ್ ಪ್ರಯತ್ನನೇ ಪಡೆದೆ ಸುಮ್ನೆ ಕುತ್ಕೊಂಡಿದ್ಯಾ, ಅದಕ್ಕೆ ನಿನ್ಗೆ ಹಿಂಗಾಯ್ತು ಅಂತ. ಅದಕ್ಕೆ ಕೂರಬೇಡಿ ಅಂತ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಆಮೇಲೆ ನಿಲ್ಲಬೇಡಿ, ಒಂದು ಹೇಗೇನು ಒಂದು ನಿಂತ ನೀರಿಗೆ ಒಂದು ನೊಣ ಸೊಳ್ಳೆ ಎಲ್ಲ ಮುತ್ಕೊಂಡು ಹೇಗೆ ಅದು ಕೊಳತು ಹೋಗುತ್ತೋ, ಹಾಗೆ ನಾವು ನಿಂತ ಜಾಗದಲ್ಲಿ ನಿಂತ್ಕೊಂಡ್ರೆ ನಮ್ಗೆ ಬೆಲೆ ಇರಲ್ಲ. ಹಾಗಾಗಿ ನಾವು ಮುಂದೆ ಸಾಗ್ತಾ ಇರ್ಬೇಕು, ಅವಾಗ್ಲೇ ಒಂದು ಬೆಲೆ. ಮತ್ತೆ ಇಳಿಯಬೇಡಿ, ನಾವು ಇವಾಗ ಒಂದು ಅರ್ಧಕ್ಕೆ ಹೋಗಿರ್ತೀವಿ, ಯೋಚನೆ ಅಯ್ಯೋ ನಮ್ ಕೈಲಿ ಆಗುತ್ತೋ, ಇದು ನಮ್ಗೆ ಆ ಗುರಿ ತಲುಪ್ಲಿಕ್ಕೆ ಆಗುತ್ತೋ ಇಲ್ವೋ ಬೇಡ ಅಂತ ಒಂದು ಆತ್ಮವಿಶ್ವಾಸ ಇಲ್ಲದೆ ಮತ್ತೆ ನಾವು ವಾಪಸ್ ಬರೋ ಅಂತ ಕೆಲವ್ರು ಇದಾರೆ. ಅರ್ಧ ದಾರಿಗೆ ಹೋಗ್ತಾರೆ, ಅದನ್ನ ಸಾಧನೆ ಮಾಡಕ್ ಆಗದೆ ವಾಪಸ್ ಬಂದ್ಬಿಡ್ತಾರೆ. ಅದಕ್ಕೋಸ್ಕರ ಹೋಗ್ತಾ ಇರ್ತೀರ, ಮುಂದೆ ಹೋಗಿ ಅದನ್ನ ಮತ್ತೆ ವಾಪಸ್ ಇಳಿಬೇಡಿ ಅಂತ ಒಂದು ಅರ್ಥ ಬರ್ತದ. ಮತ್ತೆ ಹೇರುತ್ತಾ ಇರಿ, ನಮ್ಮ ಜೆಪಿ ಸರ್ ಹೇಳ್ತಾ ಇರ್ತಾರೆ ಅವಾಗ ಅವಾಗ, ಪ್ರತಿಯೊಬ್ರು ಸ್ಟೂಡೆಂಟ್ಗೂ ಏರ್ತಾ ಇರಿ, ಮೇಲೆ ಯಾವತ್ತು ಹಿಂದೆ ತಿರುಗಿ ನೋಡ್ಬೇಡಿ, ಏರ್ತಾ ಇರಿ. ನೀವು ಮೇಲಕ್ಕೆ ಹೋದಷ್ಟು ಒಂದು ನಿಮ್ಗೆ ಒಂದು ಆತ್ಮವಿಶ್ವಾಸ ಬರುತ್ತೆ, ಅವಾಗ್ಲೇ ನಿಮ್ಗೊಂದು ಬೆಲೆ ಅಂತ. ನಿಜ ಅದು, ನಾವು ಏರಿ ಒಂದು ಬೆಟ್ಟನ ಏರಿ ನಿಂತ್ಕೊಂಡಾಗ ಆ ಬೆಟ್ಟ ನಮ್ಮ ಕಾಲ್ ಕೆಳಗಡೆ ಇರುತ್ತಲ್ಲ, ಅವಾಗ ಒಂದು ಸಂತೋಷ ಆಗುತ್ತಲ್ಲ, ಆ ಸಂತೋಷ ಅನ್ನ ಯಾರು ಇದ್ ಮಾಡಕ್ಕಲ್ಲ, ಅದ್ ನಾವೇ ಅನುಭವಿಸ್ಬೇಕು. ಹಾಗಾಗಿ ಒಂದು ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ನಿಲ್ಲಬೇಡಿ, ನಮ್ಮ ಕೈಲಿ ಏನು ಆಗೋದಿಲ್ಲ ಅಂತ ನಿಂತ್ಕೊಳ್ಳೋ ಬದಲು ಏನಾದ್ರೂ ಒಂದು ನಾವು ಮಾಡೇ ಮಾಡ್ತೀವಿ ಅಂತ ಒಂದು ಆತ್ಮವಿಶ್ವಾಸದಿಂದ ಹೋದ್ರೆ ಖಂಡಿತ ಒಂದು ಆಗುತ್ತೆ. ನಮ್ಮ ಕನ್ನಡದ ಆಸ್ತಿ ಮಾಸ್ತಿ ಅವರು ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಇಷ್ಟು ಹೇಳೋದು ಅವಕಾಶ ಮಾಡಿಕೊಡೋದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಗೀತಾ ಮೇಡಮ್. ಆಸ್ತಿ ನಮ್ಮ ಕನ್ನಡದ ಆಸ್ತಿಯವರ ಮಾತು ಬಹಳ ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿರೋ ಮಾತುಗಳನ್ನ ಇನ್ನಷ್ಟು ತುಂಬಾ ಚೆನ್ನಾಗಿ ನೀವ್ ಹೇಳಿದ್ರಿ. ಕೂರಬೇಡಿ ಅನ್ನೋದು ಒಳ್ಳೆ ಕತೆ ಕೂಡ ಅಲ್ಲಿ ಹೇಳಿದ್ರಿ, ತುಂಬಾ ಚೆನ್ನಾಗಿತ್ತು, ಬಹಳ ಇನ್ಸ್ಪಿರೇಷನ್ ಆಗಿತ್ತು. ಥ್ಯಾಂಕ್ ಯು ವೆರಿ ಮಚ್. ಇದೇ ವಿಷಯವಾಗಿ ಕಟ್ಟೆಹರಿ ಸಮಸ್ಯರ ಅವರು ಏನಂತಾರೆ ಕೇಳೋಣ ಸರ್. ಮೈಕ್ ಆನ್ ಮಾಡ್ಕೊಳ್ಳಿ ಸರ್, ಮೈಕ್ ಮೈಕ್. ಆತ್ಮೀಯರೇ ನಮಸ್ಕಾರ. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಕೂರಬೇಡಿ, ನಿಲ್ಲಬೇಡಿ, ಇಳಿಯಬೇಡಿ, ಏರುತ್ತಾ ಇರಿ. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ ಈ ಒಂದು ವಿಷಯ ತುಂಬಾ ಚೆನ್ನಾಗಿ ಅರ್ಥಪೂರ್ಣ ಆಗಿದೆ. ನೋಡಿ, ನಾವು ಏನ್ ಮಾಡ್ತೀವಿ, ಕೂತಲೇ ಕುತ್ಕೊಂಡ್ಬಿಟ್ಟಿರ್ತೀವಿ. ಎಲ್ಲಿ ಇದ್ದೀಯಾ ಅಲ್ಲಿಂದಲೇ ಪ್ರಾರಂಭ ಮಾಡ್ಬೇಕಂತೇಳಿ ನಮ್ಮ ಹಿರಿಯರು ಹೇಳಿದ್ದಾರೆ. ಹಾಗಾಗಿ ನಾವು ಏನ್ ಮಾಡ್ತೀವಿ, ಗಡಿಯಾರ ಕೂಡ ಈಗ ಒಂದು ನಾವು ಏನಾದ್ರೂ ಒಂದು ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ರಾವ್ ಕಾಲ, ಈ ಗುಳಿಗೆ ಕಾಲ ಅಂತ ಹೇಳಿ ನೋಡ್ತಾ ಹೋಗ್ತೀವಿ, ಆ ಗಡಿಯಾರ ನೋಡ್ತಾ ಕೂತ್ಕೊಂಡ್ಬಿಟ್ಟಿರ್ತೀವಿ. ಹಾಗಾಗಿ ಒಳ್ಳೆ ಕೆಲಸಗಳಿಗೆ ನಾವು ಒಂದು ಸಮಯವನ್ನು ಕೊಟ್ಟು ನಾವು ಮಾಡೋದ್ರಿಂದ ತುಂಬಾ ಕೆಲಸ ನಮಗೆ ಸಕ್ಸಸ್ ಆಗುತ್ತೆ. ಹಾಗೆ ಇನ್ನೊಂದು ಏನಪ್ಪಾ ಅಂತಂದ್ರೆ, ನಾವೊಂದು ಏನೇ ಒಂದು ಅವಕಾಶಕ್ಕಾಗಿ ನಾವು ಕಾಯ್ತಾ ಕೂತ್ಕೋತೀವಿ, ನಮ್ಮ ಅವಕಾಶಗಳನ್ನ ನಾವೇ ಸೃಷ್ಟಿ ಮಾಡ್ಕೊಂಡ್ರೆ ನಾವೊಂದು ಏನಾದ್ರೂ ಒಂದು ಮಾಡಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಮ್ಮ ಇವರು ಆರ್ ಎನ್ ಜಯಗೋಪಾಲ್ರವರು ಒಂದು ಗೀತೆ ರಚನೆಯಲ್ಲಿ ತುಂಬಾ ಬಂಗಾರದ ಮನುಷ್ಯ ತುಂಬಾ ಚೆನ್ನಾಗಿ ಹೇಳ್ತಾರೆ. ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ, ಸಾಗದು ಕೆಲಸವು ಮುಂದೆ, ಸಾಗದು ಕೆಲಸವು ಮುಂದೆ, ಮನಸ್ಸೊಂದಿದ್ದರೆ ಮಾರ್ಗವು ಉಂಟು, ಕೆಚ್ಚದೆ ಇರಬೇಕೆಂದು, ಕೆಚ್ಚದೆ ಇರಬೇಕೆಂದೆಂದು ಅಂತ. ಹಾಗಾಗಿ ನಾವು ಕೂತಲ್ಲೇ ಕೂಡಬಾರ್ದು, ಏನಾದ್ರು ಒಂದು ಮಾಡ್ತಾ ಇರ್ಬೇಕಂತ ಈ ಸಂದರ್ಭದಲ್ಲಿ ಈ ಹಾಡನ್ನು ಪಿ ಬಿ ಶ್ರೀನಿವಾಸ್ ಅವರು ಬರೆದಿದ್ದಾರೆ. ಹಾಗೆ ನಿಲ್ಲಬೇಡಿ, ನಮ್ಮ ಸ್ವಾಮಿ ವಿವೇಕಾನಂದ ಅವರು ಹೇಳಿ ಎದ್ದೇಳಿ ಎಚ್ಚರಗೊಳ್ಳಿ, ಗುರಿ ಮುಟ್ಟುವ ತನಕ ನಿಲ್ಲಬೇಡಿ ಎಂದು ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಯಾಕಂದ್ರೆ ನಾವು ಇನ್ನೂ ಮಲಗಿದೀವಿ, ನಮ್ಮ ಯುವಕರೆಲ್ಲ ಇನ್ನೂ ಮಲಗಿದ್ದಾರೆ. ಹಾಗಾಗಿ
ನೀವು ಎದ್ದೇಳಿ, ಎಚ್ಚರವಾಗಿದೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ನಾವು ನಿಂತ ನೀರ್ ಹಾಕ್ಬಾರ್ದು. ನಿಂತ ನೀರಾದ್ರೆ ಆ ಎಮ್ಮೆಗಳು ದನಗಳು ಅಲ್ಲಿ ಅಲ್ಲೇ ಇಟ್ಕೊಂಡು ಆ ನೀರು ಒಂಥರ ಕಲುಷಿತ ನೀರಾಗ್ತದೆ. ಅದೇ ನಾವು ಹರಿಯುವ ನೀರಾದ್ರೆ ದೇವರಿಗೆ ಅಭಿಷೇಕನೂ ಮಾಡ್ಬೋದು, ಅದನ್ನ ತೀರ್ಥನೂ ನಾವು ಕುಡಿಬಹುದು, ಹಾಗೆ ನಮಗೆ ಸ್ನಾನ ಮಾಡ್ಲಿಕ್ಕೆ ಎಲ್ಲದಕ್ಕೂ ಅನುಕೂಲ ಆಗುತ್ತೆ. ಹಾಗಾಗಿ ನಾವು ಯಾವಾಗ್ಲೂ ಹರಿತ ನೀರು ಹಾಕ್ಬೇಕು. ಹಾಗೆ ಇನ್ನೂ ಹೇಳ್ತಾ ಹೋದ್ರೆ ಇಳಿಯಬೇಡಿ. ನೋಡಿ, ನಾವು ಕೆಲವೊಂದು ಸಂದರ್ಭಗಳಲ್ಲಿ ಈ ಮೂರ್ಖರೊಂದಿಗೆ ನಾವು ಚರ್ಚೆ ಮಾಡ್ತಾ ಅವರೊಂದಿಗೆ ವಾದ ಮಾಡ್ತಾ ಅವ್ರ ಹತ್ರ ಇಳ್ಕೊಂಡ್ಬಿಡ್ತೀವಿ. ಹಾಗಾಗಿ ಮೂರ್ಖರೊಂದಿಗೆ ನಾವು ಚರ್ಚೆ ಮಾಡೋದ್ರಿಂದ ಇಳಿಯಬೇಡ್ರಿ ಅಂತ ನಮ್ಮ ಹಿರಿಯರು ಹೇಳ್ತಾ ಇದ್ದಾರೆ. ಅವರೊಂದಿಗೆ ನಮ್ಮ ಸಮಯವನ್ನು ವ್ಯರ್ಥ ಮಾಡ್ತಾ ನಾವು ಇದನ್ನ ಸಮಯವನ್ನು ವ್ಯರ್ಥ ಮಾಡ್ತಾ ನಮ್ಮ ಸಮಯವನ್ನು ಕೂಡ ವ್ಯರ್ಥ ಮಾಡ್ಕೊಳ್ತೀವಿ. ಹಾಗಾಗಿ ಯಾವಾಗಲೂ ಏರುತ್ತಾ ಇರಿ. ಏರುತ್ತಾ ಇರಿ ಅಂತಂದ್ರೆ ಕಲಿಯುತ್ತಲೇ ಇರಬೇಕು. ನಾವು ಯಾವಾಗಲೂ ಏರುತ್ತಲೇ ಇರಬೇಕು, ಬೆಳಗುತ್ತಲೇ ಇರಬೇಕು, ಹಾಗೆ ಏರುತ್ತಾನೆ ಇರಬೇಕು. ಈ ಮೂರು ಬಗ್ಗೆ, ಕೂರಬೇಡಿ, ನಿಲ್ಲಬೇಡಿ, ಏರುತ್ತಾ ಇರಿ ಅಂತ ಹೇಳೋದಾದ್ರೆ ಒಂದು ಹಾಡು ನನಗೆ ನೆನಪಿಗೆ ಬರ್ತದೆ. ಅರಳುವರಾಟ ಮರೆಯದಿರಿ, ಬೆಳಕಿನ ಕಿರಣಗಳೇ ಬಣ್ಣಿಸಿರಿ, ಈ ಇರುಳೊಂದೇ ಬೆಳಕಲ್ಲು ತೋರಿಸಿರಿ, ನಾಳೆಯ ನಂಬಿಕೆ ಇರಲಿ ನಮ್ಮ ಬಾಳಲಿ, ಗೆಲ್ಲುವ ಭರವಸೆಯೊಂದೇ ಬೆಳಕಾಗಲಿ, ಮನವೇ ಓ ಮನವೇ ನೀ ಅಳುಕದಿರು, ಮಳೆಯೋ ಬರ ಸಿಡಿಲೋ ನೀ ನಡೆಯುತ್ತಿರು ಅಂತೇಳಿ ನಾನು ಈ ಹಾಡಿನ ಮೂಲಕ ನಾನು ಈ ಸಂದರ್ಭವನ್ನು ಹೇಳ್ಕೊತೇನೆ. ನನಗೆ ಅವಕಾಶ ಮಾಡಿಕೊಟ್ಟ ನಮ್ಮ ಜಯಪ್ರಕಾಶ್ ನಾಗರಾಜ್ ಸರ್ ಅವರಿಗೆ ಧನ್ಯವಾದ ಹೇಳಕ್ ಇಷ್ಟ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಕಟ್ಟಯ್ಯ ಸಮಿತ್ ಸರ್. ಕುಂತವ್ರನ್ನ ನಿಲ್ಲಿಸಿ ನಿಂತವ್ರನ್ನ ಇಳಿದ ಹಾಗೆ ಏರಿಸ್ತಾ ಹೋಗಿದ್ದಂತ ಬಗ್ಗೆ ಚೆನ್ನಾಗಿತ್ತು. ಎರಡು ಹಾಡುಗಳನ್ನು ಕೂಡ ಉಲ್ಲೇಖಿಸಿರಿ. ಧನ್ಯವಾದಗಳು. ನಂತರ ಮಾತಾಡ್ತಾರೆ ಈ ವಿಷಯವಾಗಿ ಸಮಿತಾ ಮೇಡಮ್ ಅವರು. ಆತ್ಮೀಯರೆ ನಮಸ್ತೆ. ಇವತ್ತಿನ ಟಾಪಿಕ್ ಕೂರಬೇಡಿ, ನಿಲ್ಲಬೇಡಿ, ಇಳಿಯಬೇಡಿ, ಏರುತ್ತಾ ಇರಿ. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ಹೇಳಿರುವಂತಹ ಮಾತು ಹೌದು. ಕೂರಬೇಡಿ, ನಿಲ್ಲಬೇಡಿ, ಇಳಿಯಬೇಡಿ, ಇದು ಮೂರೂನು ಒಂದು ನಾವು ಮಾಡ್ತಿರುವಂತ ಕೆಲಸದಲ್ಲಿ ಪಾಸಿಂಗ್ ಟೈಪ್ ಇದೆ. ಅಂದ್ರೆ ಕೂತ್ರೆ ರೆಸ್ಟ್, ರೆಸ್ಟ್ ಮೀನ್ಸ್ ರಸ್ಟ್ ಅಷ್ಟೇ. ನಿಲ್ಲಬೇಡಿ, ನಮ್ಮ ಗೀತಾ ಮೇಡಮ್ ಹೇಳ್ದಾಗೆ ನಿನ್ನದು ಅಂದ್ರೆ ನಿಂತ ನೀರು. ನಿಂತ ನೀರು ಏನಾಗುತ್ತೆ, ಕುಳಿತದೆ. ಸೊ ಇದೆರಡೂ ನಮ್ಮ ಇಳಿಮುಖಕ್ಕೆ ಕಾರಣ ಆಗುತ್ತೆ. ಅಂದ್ರೆ ಖಂಡಿತವಾಗಿ ಇಳಿಮುಖವಾಗುತ್ತೆ ನಮ್ಮ ಕಾರ್ಯಗಳು. ಸೊ ಹಾಗಾಗಿ ಅಲ್ಲಿ ಅವರು ಯಾವುದೇ ಒಂದು ಕಾರ್ಯದ ವೇಗದ ಬಗ್ಗೆ ಮಾತಾಡಿಲ್ಲ. ಕಂಟಿನ್ಯೂಟಿ ಶುಡ್ ಬಿ ದೇರ್ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನಿಲ್ಬಾರ್ದು, ಕೆಲಸಗಳು ನಿಲ್ಬಾರ್ದು. ನಿಧಾನವಾಗಿ ಆಗ್ಲಿ ಅಥವಾ ವೇಗವಾಗಿ ಆಗ್ಲಿ, ಪರಿಸ್ಥಿತಿಗೆ ತಕ್ಕಂತೆ ಆಗ್ಲಿ, ಆದ್ರೆ ಆಗ್ತಾ ಇರ್ಲಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಯಾವುದೇ ಒಂದು ನಾವು ಗುರಿಯನ್ನ ಇಟ್ಕೊಂಡು ಅದರೊಟ್ಟಿಗೆ ನಾವು ಹೋಗ್ತಾ ಇದೀವಿ, ಅದರ ಎಡೆಗೆ ನಾವು ಹೋಗ್ತಾ ಇದೀವಿ ಅಂತ ಹೇಳಿದ್ರೆ ನಾವು ಏರ್ತಾ ಇದೀವಿ ಅಂತ ಹೇಳಿ. ಸೊ ಈ ಏರ್ಬೇಕಾದ್ರೆ ಕೂತ್ಕೊಳ್ಬೇಡ. ಕೂತ್ಕೊಂಡ್ರೆ ಮೊಲದ ಕತೆ ನಾವು ನೋಡಿದೀವಿ, ಮೊಲ ತುಂಬಾ ವೇಗವಾಗಿ ಹೋಗುತ್ತೆ. ಆಮೇಲಿಂದ ಓ ಆಮೆ ಇನ್ನು ನಿಧಾನ ಬರ್ತಾ ಇದೆ, ನಾನ್ ಸ್ವಲ್ಪ ರೆಸ್ಟ್ ಮಾಡ್ತೀನಿ ಅಂತ ಅದಲ್ಲಿ ಕೂತ್ಕೊಳ್ತದೆ. ಸೊ ಕೂತಾಗ ಏನಾಯ್ತು ಹೇಳಿ ಮೇಡಮ್, ಮಾತಾಡಿ ಮಾತಾಡಿ ಮೇಡಮ್.